ಸೊ ಏನ್ ಮಾಡಬೇಕು ಅಂತ ಅಂದ್ರೆ ಆ ಊರಲ್ಲೇ ಇದ್ರೆ ಏನು ಆಗಲ್ಲ ಸಿನಿಮಾ ನೋಡಬಹುದು ಅಟ್ರನ್ನ ನೋಡಬಹುದು ವಿನಃ ನಾನು ಸಿನಿಮಾದಲ್ಲಿ ಏನು ಮಾಡಬೇಕು ಏನು ಮಾಡಬಹುದು ಅಂತ ಅನ್ನೋದು ನಿಮಗೆ ಆಗ್ತಾ ಇರಲಿಲ್ಲ ಸೊ ಇದನ್ನ ಮಾಡಬೇಕು ಅಂದ್ರೆ ಗಾಂಧಿನಗರಕ್ಕೆ ಹೋಗಬೇಕು ಗಾಂಧಿನಗರಕ್ಕೆ ಹೋಗಬೇಕು ಅಂದ್ರೆ ಬೆಂಗಳೂರಿಗೆ ಸೆಟ್ಲ್ ಆಗಬೇಕು ಅಲ್ಲಿ ಏನು ಯಾರು ನಡಿಬೇಕು ಯಾವ ತರ ಹೋಗಬೇಕು ಸಿನಿಮಾದಲ್ಲಿ ಏನು ಮಾಡಬೇಕು ಯಾರು ನಡಿದ್ರೆ ನಾನು ಸಿನಿಮಾದಲ್ಲಿ ಕೆಲಸ ಮಾಡಬಹುದು ಆಕ್ಟಿಂಗ್ ಮಾಡಬಹುದು ಅನ್ನೋ ಒಂದು ಕನಸನ್ನ ಒತ್ತಿಕೊಂಡು ಬೆಂಗಳೂರಿಗೆ ಬಂದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆಟೋ ನಾಗರಾಜ್ ಅಂತ ನಂದು ಮಳವಳ್ಳಿ ತಾಲೂಕು ಮಂಡ್ಯ ಡಿಸ್ಟ್ರಿಕ್ಟ್ ಮೇಗಲುಪುರ ಅನ್ನೋ ಸಣ್ಣ ಗ್ರಾಮದಿಂದ ಬಂದಂತವನು ನಾನು 1ನೇ ತರಗತಿಯಿಂದ 4ನೇ ತರಗತಿವರೆಗೂ ನಮ್ಮ ಹುಟ್ಟೂರು ಮೇಗಲುಪುರ ಅನ್ನೋ ಊರಲ್ಲಿ ನಾನು ಓದ್ದೆ ನಾನು 4ನೇ ಕ್ಲಾಸಿಂದ 5ನೇ ಕ್ಲಾಸ್ ಹಲಗೂರಿಗೆ ಹಾಕಿದ್ರು ಸಣ್ಣ ಸಣ್ಣ ಸ್ಕೂಲ್ ಫಂಕ್ಷನ್ಗಳಲ್ಲಿ ಹಾಡು ಹೇಳೋದು ಆ ಥರ ಎಲ್ಲ ಚಿತ್ರ ಎಲ್ಲ ಬರೋದ್ರಲ್ಲೇ ತುಂಬ ತುಂಬ ಚೆನ್ನಾಗಿ ಬರೀತಿದ್ದೆ ಆವಾಗ 5ನೇ ಕ್ಲಾಸಿಂದಲೂ ಚಿತ್ರಗಳನ್ನ ಚೆನ್ನಾಗಿ ಬರೀತಿದ್ದೆ ಸೊ ಆ ಥರ ಗೀಳಿತ್ತು ಸೊ ಆ ಟೈಮಲ್ಲಿ ಒಂದು ನನ್ನ ಒಂದು 6ನೇ ಕ್ಲಾಸ್ ಓದ್ತಾ ಇರಬೇಕಾದ್ರೆ ಬೆಳಗ್ಗೆನೇ 4:30 5 ಗಂಟೆಗೆ ಹೋಗಿ ಪ್ರಜಾವಾಣಿ ಸುಧಾ ಪೇಪರ್ ಮ್ಯಾಗಜಿನ್ ಬರ್ತಿತ್ತು ಅದನ್ನ ಹಾಕಿದ್ರೆ 35 ರೂಪಾಯಿ ಕೊಡ್ತಿದ್ರು ನನಗೆ ತಿಂಗಳಿಗೆ 35 ರೂಪಾಯಿ ಮನೆಗೆ 10 ರೂಪಾಯಿ ಕೊಟ್ಟು ಇನ್ನ 10 ರೂಪಾಯಿ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ತಿಂಡಿ ಎಲ್ಲ ತಿಂದು ಸಿನಿಮಾಗೆ ಹೋಗ್ತಿದ್ವಿ ಆವಾಗ ಅಲಗೂರಲ್ಲಿ ಎರಡು ಚಿತ್ರಮಂದಿರ ಇತ್ತು ರವಿ ಚಿತ್ರಮಂದಿರ ಅಲಗೂರ್ ಚಿತ್ರಮಂದಿರ ಅಂತ ಆವಾಗೆಲ್ಲ ಹಳಹಳೆ ಸಿನಿಮಾಗಳು ಬರ್ತಿ ಸಿನಿಮಾ ಅಂದ್ರೆ ಕ್ರೇಜು ಆವಾಗೆಲ್ಲ ಸಿನಿಮಾ ಹೆಂಗೆ ಅಂತಂದ್ರೆ ಒಂದು ಥಿಯೇಟರಲ್ಲಿ 500-600 ಜನ ಇದ್ರು ನಿಂತ್ಕೊಂಡು ನೋಡ್ತಿದ್ವಿ ಆ ಥರ ಕ್ರೇಜು ಸೊ ಸಿನಿಮಾಗೂ ಅದು ಮರಳು ಬೇರೆ ಆವಾಗೆಲ್ಲ ಫ್ರಂಟಲ್ಲಿ ಕೂತ್ಕೊಂಡು ಮರಳಲ್ಲಿ ಆರಾಮಾಗಿ ಮಲ್ಕೊಂಡು ಆ ಥರ ನೋಡುವಂಥದ್ದು ಸಿನಿಮಾ ಅಂದರೆ ಸಖತ್ ಕ್ರೇಜ್ ಆವಾಗೆಲ್ಲ ಸಿನಿಮಾ ವಿಷ್ಣು ಸಾರು ರಾಜ್ಕುಮಾರ್ ಸಾರು ಆ ಸ್ಕ್ರೀನ್ ಮೇಲೆ ಬರ್ತಾರೆ ಅಂದರೆ ಸೊ ಈ ಸಿನಿಮಾ ಅಂತ ಅಂದ್ಕೊಂತಿರಲಿಲ್ಲ ಅವರೇ ಬರ್ತಾರೇನೋ ಸ್ಕ್ರೀನ್ ಮೇಲೆ ಬರ್ತಾರೇನೋ ಅನ್ನೋ ಥರ ಫೀಲ್ ಇತ್ತು ಅವಾಗ ಚಿಕ್ಕದ್ರಲ್ಲಿ ಹಲಗೂರಲ್ಲಿ ಒಂದು ಕಾಳಿಕಂಬ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಟ್ಯೂಷನ್ಗೆ ಅಂತ ಹೋಗ್ತಿದ್ದೆ ಈ ಕಡೆ ಟ್ಯೂಷನ್ ಮಾಡ್ತಾಯಿದ್ರು 5 ಗಂಟೆಯಿಂದ 6:30 ಗಂಟೆ ಟ್ಯೂಷನ್ ಮಾಡ್ತಿದ್ರು 6:30 ಮೇಲೆ ಒಂದು ಡ್ರಾಮಾ ಕಲಿತಿದ್ರು ರಾಜ ಸತ್ಯವ್ರತ ಅಂತ ಒಂದು ಡ್ರಾಮಾ ಕಲಿತಿದ್ರು ಅದು ಟ್ಯೂಷನ್ ಮುಗಿಸ್ಕೊಂಡು ಈಚೆ ಬರ್ತಾ ಇರಬೇಕಾದ್ರೆ ಆ ಕಡೆಯಿಂದ ಡ್ರಾಮಾ ಟ್ರೂಪ್ ಬಂತು ಅಲ್ಲಿ ಬಂದ ತಕ್ಷಣ ಬಾಮ್ಮ ಇಲ್ಲಿ ಮಗ ಬಾರೋ ಇಲ್ಲಿ ಅಂತ ಕರೆದ್ರು ಡ್ರಾಮಾ ಮಾಡ್ತೀಯಾ ನೀನು ಅಂದರು ನಾನು ಅವಾಗ ಚಿಕ್ಕ ಹುಡುಗ ಏನು ನನಗೆ ಏ ಹಂಗೆ ಹಿಂಗೆ ತಲೆ ಕೆರೆ ಇಲ್ಲ ಈ ಹುಡುಗ ಆಗ್ತಾನೆ ಚಿತ್ರನ ಪಾತ್ರಕ್ಕೆ ಅಂತ ನಮ್ಮ ಅಪ್ಪನ ಹತ್ರ ಹೇಳ್ಬಿಟ್ಟು ನನ್ನ ಹತ್ರ ಮಾತಾಡಿದ್ರು ರಾಜ ಸತ್ಯವ್ರತ ಅನ್ನೋ ಡ್ರಾಮಾದಲ್ಲಿ ಒಂದು ಕ್ಯಾರೆಕ್ಟ್ರು ಅದು ಚತುರ ಅನ್ನೋ ಕ್ಯಾರೆಕ್ಟ್ರ್ ಮಾಡಿದೆ ತುಂಬ ಅದ್ಭುತವಾದ ಕ್ಯಾರೆಕ್ಟ್ರು ನೀವು ಯಾರಾದರೂ ರಾಜ ಸತ್ಯವ್ರತ ನೋಡಿದ್ರೆ ಗೊತ್ತಾಗಿರುತ್ತೆ ಅದೊಂದು ಇವತ್ತೂ ಡ್ರಾಮಾದು ಒಂದಷ್ಟು ಸಾಂಗ್ಗಳು ನನಗೆ ಇವತ್ತು ನನಗೆ ಚೆನ್ನಾಗಿ ಹಂಗೆ ಮನಸ್ಸಲ್ಲಿ ಕಟ್ಕೊಂಡಿದೆ ಸುಮಾರು ಆ ಡ್ರಾಮಾ ಕಲಿತ ಮೇಲೆ ಸುಮಾರೊಂದು 300-350 ಹಳ್ಳಿಗಳಲ್ಲಿ ಪ್ರತಿ ಶನಿವಾರ ಡ್ರಾಮಾ ಮಾಡೋಕ್ಕೆ ಕರ್ಕೊಂಡೋಗ್ಬಿಡೋರು ಸೊ ಚಿತ್ರನ ಪಾತ್ರ ಮಾಡೋ ಹುಡುಗ ನಾಗರಾಜು ಅಂದರೆ ಸಖತ್ತಾಗಿ ಮಾಡ್ತಿದ್ದೆ ಅಂತ ಕೆಲವರು ಹೇಳ್ತಿದ್ರಂತೆ ಇವಾಗಲೂ ತುಂಬ ಜನ ಅವರು ನನಗೆ ಸನಿಮಾತ್ಮನ ಪಾತ್ರ ಮಾಡಿದವರು ಚಂದ್ರಣ್ಣ ಅಂತಿದ್ದಾರೆ ಇವತ್ತು ಹೇಳ್ತಾರೆ ನನ್ನನ್ನು ನೋಡಿದ್ರೆ ಏ ಇವತ್ತೆಲ್ಲ ಸಿನಿಮಾದಲ್ಲಿ ಸೂಪರ್ ಒಳ್ಳೆ ಪಾತ್ರ ಮಾಡ್ತಿದ್ಯಪ್ಪ ನೀನು ಹಿಂಗ್ಸ್ಬೇರೆ ನಾನು ಅಂತಾರೆ ಹೌದು ಅಣ್ಣ ನೀವೇ ಹಿಂಗ್ಸ್ಬೇರು ಅಂತಿರ್ತ ನನ್ನ ಎಜುಕೇಷನ್ ಬಂದು 9ನೇ ಕ್ಲಾಸ್ ಅಷ್ಟೇ ಅಲ್ಲಿಂದ ನನಗೆ ಓದೋದಕ್ಕಾಗಲಿಲ್ಲ ನಮ್ಮ ಅಪ್ಪನಿಗೆ ತುಂಬ ಕಾಯಿಲೆ ಆಯಿತು ನಮಗೆ ಪ್ರಾಪರ್ಟಿ ಏನೂ ಇಲ್ಲ ಅಲ್ಲೇ ಸಂಪಾದನೆ ಮಾಡಬೇಕು ಅಲ್ಲೇ ತಿನ್ನಬೇಕು ಸೊ ಇಂಥ ಪರಿಸ್ಥಿತಿಯಲ್ಲಿ ಏನು ಮಾಡೋದು ಅಂದ್ಕೊಂಡಾಗ ನನಗೆ ಹಲಗೂರು ಎಕ್ಸ್ಪ್ರೆಸ್ ಅನ್ನೋ ಒಂದು ಇದರಲ್ಲಿ ಕ್ಲೀನರ್ ಸಿಕ್ತು ಅಂದರೆ ನಮ್ಮ ಮನೆಯ ಮುಂದೆ ಬಸ್ಗಳು ನಿಂತ್ಕೊತಾ ಇದ್ದು ಕ್ಲೀನರ್ ಕೈ ಕೊಟ್ಬಿಟ್ಟಿದ್ದ ಸೊ ಬಾಪ ಸೊ ಏನಿಲ್ಲ ಪಿ ಪಿ ಯು ಯಾವ ಊರು ಬರುತ್ತೋ ಅಲ್ಲಿ ವಿಜಲ್ ಹಾಕು ಇಳಿಸು ಹತ್ಸು ವಿಜಲ್ ಹಾಕು ಅಂತ ಕರೆದ್ರು ಅಲ್ಲಿಂದ ಸ್ಟಾರ್ಟ್ ಮಾಡಿದೆ 60 ರೂಪಾಯಿ ಕೊಡ್ತಿದ್ರು ಡೈಲಿ ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಹಲಗೂರು ಎಕ್ಸ್ಪ್ರೆಸ್ಸಲ್ಲಿ ಸುಮಾರು ಒಂದು 10 ವರ್ಷ 1-2 ವರ್ಷ ಕ್ಲೀನರ್ ಕೆಲಸ ಮಾಡಿದೆ ಸೊ ಅದಾದಮೇಲೆ ಕಂಡಕ್ಟರ್ ಕೆಲಸ ಬಂತು ಕಂಡಕ್ಟರ್ ಕೆಲಸ ಮಾಡ್ಕೊಂಡು ಒಂದು 8 ವರ್ಷ ಜರ್ನಿ ಮಾಡಿದೆ ಸೊ ಅದಾದಮೇಲೆ ನೈಟು ನನಗೆ ಬಸ್ ಬಂದು ಸಂಜೆ 5 ಗಂಟೆಗೆ ನಿಂತ್ಕೊಂಬಿಡೋದು 5 ಗಂಟೆ ಆದಮೇಲೆ ಸಿಪಾಯಿ ಯಾವುದು ದೊಡ್ಡ ದೊಡ್ಡ ಸಿನಿಮಾಗಳು ಆಗ್ತಾಯಿದ್ರು ಆವಾಗ ತುಂಬ ರಶ್ ಆಗ್ತಿತ್ತು ಆವಾಗೆಲ್ಲ ಟಿಕೆಟು ಅವ್ರದೇ ಟಾಕೀಸ್ ಇತ್ತು ಹಲಗೂರು ಎಕ್ಸ್ಪ್ರೆಸ್ ಅನ್ನೋರದೇ ಹಲಗೂರು ಟಾಕೀಸು ಅಲ್ಲಿ ಟಿಕೆಟ್ ಇಸ್ಕೊಳ್ಳೋಕೆ ಅಲ್ಲಿಗೆ ನಿಂತ್ಕೊಳ್ತಿದ್ದೆ ಸೊ ಸಿನಿಮಾ ನೋಡ್ತಿದ್ದೆ ಒಳಗಡೆ ಹೋಗಿ ಆವಾಗ ಬೋರ್ ಪ್ರೊಜೆಕ್ಷನ್ನು ಅಂದರೆ ಕಾರ್ಬನ್ನು ಈ ಥರ ತಳ್ಳೋ ಥರ ಇತ್ತು ಅದನ್ನೆಲ್ಲ ನಾನು ಸುಮ್ಮನೆ ಆಪ್ರೇಟರ್ ಹತ್ರ ನೋಡಿಕೊಂಡು ಕ್ಯಾರಿ ಮಾಡ್ತಿದ್ದೆ ಸೊ ಆವಾಗ ಬಸ್ ಕಂಡಕ್ಟ್ರು ಕೆಲಸ ಮಾಡೋದು ಯಾಕೋ ನನಗೆ ಸ್ವಲ್ಪ ಕಮ್ಮಿ ಆಯಿತು ಸಿನಿಮಾದಲ್ಲಿ ಯಾಕಿರಬಾರ್ದು ಥಿಯೇಟ್ರಲ್ಲಿ ಯಾಕಿರಬಾರ್ದು ಅಂತ ಫೀಲ್ ಆಯಿತು ಸೊ ಅಲ್ಲಿಂದ ಬಸ್ ಬಿಟ್ಬಿಟ್ಟು
ನಾನೇನು ಮಾಡಿದೆ, ಟೆಂಟಿಗೆ ಸೇರ್ಕೊಂಬಿಟ್ಟೆ. ಅಲ್ಗೂರ ಟಾಕೀಸಿಗೆ ಸೇರ್ಕೊಂಬಿಟ್ಟೆ. ಅಲ್ಲಿಂದ ಟಿಕೆಟ್ ಕೊಟ್ಕೊಂಡು ಮತ್ತೆ ಕಾರ್ ಬಂದು ತಿಳ್ಕೊಂಡು ಆಪ್ರೇಟ್ರು ಲೇಸನ್ಸ್ ಎಲ್ಲ ಮಾಡಿಕೊಂಡು ಸುಮಾರು ಒಂದು 6 ವರ್ಷ ಸಿನಿಮಾ ಥಿಯೇಟ್ರಲ್ಲೇ ಇದ್ದೆ. ಅಲ್ಲಿಂದ ನನಗೆ ಸಿನಿಮಾ ಜರ್ನಿ, ನಾನು ಸಿನಿಮಾದಲ್ಲಿ ಏನೋ ಮಾಡಬೇಕು, ಏನೋ ಮುಂದಕ್ಕೇನೋ ಈ ಸಿನಿಮಾ ನಾನು ಇದೇ ಸ್ಕ್ರೀನಲ್ಲಿ ಬರಬೇಕು ಅಂತ ತುಂಬ ಇಷ್ಟಪಟ್ಟೆ. ಅದೇ ಸ್ಕ್ರೀನಲ್ಲಿ ನಾನು ಕೂಡ ಬಂದೆ. ಈಗ ಆ ಟೆಂಟ್ ಇಲ್ಲ. ಈಗ ಒಂದು 8 ವರ್ಷದಿಂದ ಒಂದು ಸಿನಿಮಾ ನಾನು ಮಾಡಿದ್ದು, ಒಂದು ಕೊಲೆ ಸುತ್ತ ಅಂತ ಒಂದು ಮಾಡಿದ್ದೆ, ಒಂದು 2-3 ಸಿನಿಮಾ ಮಾಡಿದ್ದೆ. ಅಲ್ಲಿ ಸಿನಿಮಾದಲ್ಲಿ ಬಂತು ನನಗೆ, ಅದೇ ಥಿಯೇಟ್ರಲ್ಲಿ ನಾನೇ ನೋಡಿದ್ದೀನಿ ಅಂತ ನನಗೊಂದು ಖುಷಿ ಆಯಿತು. ಅದಾದಮೇಲೆ ಆ ಟೆಂಟನ್ನು ಮುಚ್ಚಿಬಿಟ್ರು. ಸೊ ಏನು ಮಾಡಬೇಕು ಅಂತಂದರೆ, ಆ ಊರಲ್ಲೇ ಇದ್ದರೆ ಏನೂ ಆಗಲ್ಲ, ಸಿನಿಮಾ ನೋಡ್ಬೋದು, ನಟರನ್ನ ನೋಡ್ಬೋದು, ವಿನಃ ನಾನು ಸಿನಿಮಾದಲ್ಲಿ ಏನು ಮಾಡಬೇಕು ಏನು ಮಾಡ್ಬೋದು ಅಂತ ಅನ್ನೋದು ನನಗೆ ಆಗ್ತಾ ಇರಲಿಲ್ಲ. ಸೊ ಇದನ್ನು ಮಾಡಬೇಕು ಅಂದರೆ ಗಾಂಧಿನಗರಕ್ಕೆ ಹೋಗ್ಬೇಕು. ಗಾಂಧಿನಗರಕ್ಕೆ ಹೋಗಬೇಕು ಅಂದರೆ ಬೆಂಗಳೂರಲ್ಲಿ ಸೆಟ್ಲ್ ಆಗಬೇಕು. ಅಲ್ಲಿ ಏನು ಯಾರನ್ನ ಹಿಡಿಬೇಕು, ಯಾವ ಥರ ಹೋಗಬೇಕು, ಸಿನಿಮಾದಲ್ಲಿ ಏನು ಮಾಡಬೇಕು, ಯಾರನ್ನ ಹಿಡಿದ್ರೆ ನಾನು ಸಿನಿಮಾದಲ್ಲಿ ಕೆಲಸ ಮಾಡ್ಬೋದು, ಆ್ಯಕ್ಟಿಂಗ್ ಮಾಡ್ಬೋದು ಅನ್ನೋ ಒಂದು ಕನಸನ್ನು ಹೊತ್ಕೊಂಡು ಬೆಂಗಳೂರಿಗೆ ಬಂದೆ. ತುಂಬ ಸೈಕಲ್ ಹೊಡೆದಿದ್ದೀನಿ, ಸೈಕಲ್ ಹೊಡೆದಿದ್ದೀನಿ ಅಂತಂದರೆ ಗಾಂಧಿನಗರಕ್ಕೆ ಹೋಗೋದು, ಅಲ್ಲಿಂದ ಬರೋದು, ಎಲ್ಲ ಶೂಟಿಂಗ್ ನಡೆಯುತ್ತಲ್ಲೆಲ್ಲ ಹೋಗೋದು. ಸೊ ಸುಮಾರು ಒಂದು 2 ವರ್ಷಗಳ ಕಾಲ ಓಡಾಡಿದ್ದೀನಿ ಎಲ್ಲೂ ಒಂದು ಕ್ಯಾಮ್ರಾ ಮುಂದೆ. ಒಂದು ಸಣ್ಣ ಪಾತ್ರ ಆಗಲಿ, ಒಂದು ಪಾಸಿಂಗ್ ಶಾಟ್ ಮಾಡೋಕ್ಕಾಗಲಿ ನನ್ನ ಕೈಲಿ ಆಗಲಿ. ಚಿತ್ರರಂಗದಲ್ಲಿ ಹೆಂಗೆ ಸಕ್ರಿಯವಾಗಿ ಹೋಗಬೇಕು ಅಂತಂದರೆ ಸಣ್ಣ ಪುಟ್ಟ ಅವರೊಬ್ಬರನ್ನ ಪರಿಚಯ ಮಾಡಿಕೊಂಡು ಆ ಥರ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಸೊ ನಾನು ಜೀವನಾಂಶಕ್ಕೆ ಏನು ಮಾಡ್ಬೋದು ಅಂತ ತರಕಾರಿ ವ್ಯಾಪಾರ ಮಾಡಿದೆ, ಆಗಲಿಲ್ಲ. ಮತ್ತು ಕೊರಿಯರ್ ಆಗ್ತೆ, ಆಗಲಿಲ್ಲ. ಕೊನೆಗೇನು ಮಾಡೋದು, ಆಟೋ ಓಡಿಸಿದ್ರೆ ಆಗಿರುತ್ತೆ. ಸೊ ಆಟೋ ಅಂತಂದರೆ ಬೇರೆ ಯಾವ್ದಾದ್ರೂ ಕೆಲಸಕ್ಕೆ ಹೋಯಿತು ಅಂತಂದರೆ ನಾನು ಸಿನಿಮಾದಲ್ಲಿ ಏನು ಮಾಡೋಕ್ಕಾಗಲ್ಲ. ಕೆಲಸಕ್ಕೆ ಹೋದರೆ ಅವ್ರದ್ದು ಟೈಮಿಂಗ್ಸ್ ಇರುತ್ತೆ, ನಾನೆಲ್ಲೂ ರಜಾ ಹಾಕೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಆಟೋ ಓಡಿಸಿದ್ರೆ ನನ್ನದೇ ಆದ ಜವಾಬ್ದಾರಿ, ನಂದು ಸ್ವಂತ ಬಿಸ್ನೆಸ್ ಥರ ಇರುತ್ತೆ ಅಂತ ಆಟೋ ಕಲ್ತ್ಕೊಂಡೆ. ಆಟೋ ಕಲ್ತ್ಕೊಂಡು ಆಟೋ ಓಡಿಸ್ಕೊಂಡು ಎಲ್ಲೆಲ್ಲಿ ಶೂಟಿಂಗ್ ನಡೀತಿರುತ್ತೆ ಸರ್ಚ್ ಮಾಡ್ತಿದ್ದೆ. ಸೊ ಬಿಸ್ನೆಸ್ ಮಾಡ್ತಿದ್ದೆ. ಸೊ ಫಸ್ಟು ನಾನು ಕ್ಯಾಮ್ರಾ ಮುಂದೆ ನಿಂತ್ಕೋಬೇಕು ಅಂದರೆ ಕಾರಣ ಬಂದು ತುಮಕೂರು ಮಾದೇವಯ್ಯ ಅಂತ ಒಬ್ಬರು, ನಾಗರಾಜ್ ಹಾಸ್ಪಿಟ್ಲ್ ಅಂತಿದೆ ಅಲ್ಲಿ ಬಾಸಮ್ ಸರ್ಕಲಲ್ಲಿ. ಸೊ ಅಲ್ಲಂತೂ ಒಂದು ಗೌರ್ಮೆಂಟು ಹೆಲ್ತ್ ಡಿಪಾರ್ಟ್ಮೆಂಟ್ ಡಾಕ್ಯುಮೆಂಟ್ರಿ ನಡೀತಿತ್ತು. ಸೊ ಅಲ್ಲಿಗೆ ಒಂದು ಆಟೋ ಡ್ರೈವರ್ ಕ್ಯಾರೆಕ್ಟರ್ ಬೇಕಾಗಿತ್ತು. ಸೊ ಎಚ್ ಬಿ ಪ್ರಕಾಶನ್ ಅವರು ಮ್ಯಾನೇಜರಲ್ಲಿ, ಸೊ ಆಟೋ ಕೈ ಒಡ್ಡಿದ್ರು. ಒಂದು ಶೂಟಿಂಗ್ ಇದೆ, ಬರ್ತೀಯನಪ್ಪ, 100 ರೂಪಾಯಿ ಕೊಡ್ತೀನಿ ಅಂದರು. ಶೂಟಿಂಗ್ ಅಂದ ತಕ್ಷಣ ಅವ್ರು 100 ರೂಪಾಯಿ ನನಗೆ ಕೇಳಿಸ್ಲೇ ಇಲ್ಲ. ಅಯ್ಯೋ, ಕೊಟ್ಟರೆ ಕೊಡಲಿ, ಕೊಡದೇ ಇರಲಿ, ಶೂಟಿಂಗ್ ಅಂತ ಇದ್ದಾರೆ ಅಂತ ಹೋದೆ. ಸೊ ಅದರಲ್ಲೊಂದು ಶಾರ್ಟ್ ಅಷ್ಟೇ, ಅಂದರೆ ಪ್ರೆಗ್ನೆಂಟನ್ನು ಆಟೋದಲ್ಲಿ ಕರ್ಕೊಬಂದು ಇಳಿಸೋದು, ಆ ಥರ ಒಂದು ಕ್ಯಾರೆಕ್ಟರ್ ಇತ್ತು. ಸೊ ಅದ್ರಲ್ಲಿ ಮಾಡಿದೆ. ಮಾಡಿದ ತಕ್ಷಣ ನನಗೆ ಅವರು ತುಮಕೂರು ಮಾದೇವರು 100 ರೂಪಾಯಿ ಕೊಡ್ತೀನಿ ಅಂತ ಇವ್ರು ಅಂದಿದ್ರು. ತುಮಕೂರು ಮಾದೇವಯ್ಯನವರು 200 ರೂಪಾಯಿ ಕೊಟ್ಟರು. ಸೊ ಹಂಗಾಗಿ ಅವ್ರ ನಂಬರ್ನ ತೊಗೊಂಡೆ. ಅವಾಗ ನನ್ನ ಹತ್ರ ಫೋನ್ ಇಲ್ಲ, ನಂಬರ್ ತೊಗೊಂಡೆ, ಕಾಯಿನ್ ಬೂತಲ್ಲಿ ಫೋನ್ ಮಾಡೋದು ಆ ಥರ ಎಲ್ಲ ಮಾಡ್ತಾಯಿದ್ದೆ. ಸೊ ಇನ್ನೊಂದು 2-3 ಡಾಕ್ಯುಮೆಂಟ್ರಿ ಅದು ಈ ಥರ ಕಂಟಿನ್ಯೂಸ್ ಆಗಿ ಅವ್ರು ಮಾಡ್ತಾಯಿದ್ರು. ನಾನು ಪ್ರತಿ ಸಾರಿ ಅವ್ರನ್ನ ಮೀಟ್ ಮಾಡ್ತಿದ್ದೆ. ಅವ್ರು ಏನು ಮಾಡ್ತಿದ್ರು, ಈ ಪ್ರೊಡಕ್ಷನ್ಗೆ ಒಂದಷ್ಟು ಜನ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸ್ ಎಲ್ಲ ಬರ್ತಿದ್ರಲ್ಲ, ಅವರೆಲ್ಲರಿಗೂ ಊಟ ತಿಂಡಿ ಕೊಡೋದು ಈ ಥರ ಕೆಲಸ ಇರುತ್ತಲ್ಲ, ಅದಕ್ಕೋಸ್ಕರ ಆಮೇಲೆ ಕ್ಯಾಮ್ರಾ ಪಿಕಪ್ ಮಾಡೋದು ಈ ಥರ ಪ್ರೋಗ್ರೆಸ್ಗೋಸ್ಕರ ನನ್ನ ತೊಗೊಂಡ್ರು. ನೋಡಪ್ಪ, ನಿನ್ನ ಬಾ, ಡೈಲಿ ನಿಂಗೊಂದು 600 ರೂಪಾಯಿ ಕೊಡ್ತೀನಿ, ಸೊ ಕ್ಯಾಮ್ರಾ ಪಿಕಪ್ ಮಾಡ್ಕೊಬರ್ಬೇಕು, ಜೊತೆಗೆ ಬೆಳಗ್ಗೆ ಟಿಫನ್ನು, ಟೀ ಬೇಕಂದಾಗ ಟೀ, ಕಾಫಿ ಬೇಕಂದಾಗ ಕಾಫಿ, ಮಧ್ಯಾಹ್ನ ಊಟ ಇರೆಲ್ಲ ತಂದುಕೊಡ್ಬೇಕು, ನೀನೇ ಬಡಿಸಬೇಕು, ಜೊತೆಗೆ ಯಾವ್ದಾರು ಕ್ಯಾರೆಕ್ಟರ್ ಇದ್ರೆ ಮಾಡ್ಬೋದು ಅಂತ ಅಂದರು. ನನಗೆ ನಿಜವಾಗ್ಲೂ ಖುಷಿಯಾಯಿತು. ಸುಮಾರು ಅವ್ರ ಜೊತೆಗೆ ಒಂದು 100-150 ಡಾಕ್ಯುಮೆಂಟ್ರಿ ಮಾಡಿದೆ. ಅಷ್ಟೂ ಡಾಕ್ಯುಮೆಂಟ್ರಿಲಿ ನನಗೊಂದು ಪಾತ್ರ ಇರ್ತಿತ್ತು. ಹಾಸ್ಪಿಟ್ಲ್ಗಳಲ್ಲಿ ಒಂದು ವಾಚ್ಮ್ಯಾನ್ ಕ್ಯಾರೆಕ್ಟ್ರು, ಇಲ್ಲಾಂದರೆ ನರ್ಸು ಈ ಥರ ಒಂದು ಕ್ಯಾರೆಕ್ಟ್ರು, ಒಂದು ಸಣ್ಣ ಪುಟ್ಟ ಕ್ಯಾರೆಕ್ಟ್ರುಗಳೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅದರಲ್ಲಿ ಪ್ರೆಗ್ನೆಂಟ್ ಗಂಡನ ಕ್ಯಾರೆಕ್ಟ್ರು, ಅಪ್ಪನ ಕ್ಯಾರೆಕ್ಟ್ರು, ಈ ಥರ ನನ್ನ ಕ್ಯಾರೆಕ್ಟ್ರುಗಳು ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಟಿ ವಿಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ಕಂಠೀರವ ಸ್ಟುಡಿಯೋ ಒಳಗಡೆ ಹೋಗೋದಕ್ಕೆ ತುಂಬ ಸೈಕಲ್ ಹೊಡೆದಿದ್ದೀನಿ. ಸೊ ಆಟೋನ ಎಲ್ಲೋ ಸೈಡಲ್ಲಿ ನಿಲ್ಲಿಸಿ ಆ ವಾಚ್ಮ್ಯಾನ್ಗೆ ಒಂದು 1/2 ಗಂಟೆ ತಲೆ ಕೆರೆದು, ಸರ್ ಒಂಚೂರು ನೋಡ್ತೀನಿ, ಅವ್ನು ಬಿಡಲ್ಲ, ಸರ್ ಹೋಗ್ತೀನಿ ಸರ್, ಒಂದು 1/2 ಗಂಟೆ ಬಂದುಬಿಡ್ತೀನಿ, ಬಿಡ್ತಾ ಇಲ್ಲ. ಕೊನೆಗೆ ಆ ವಾಚ್ಮ್ಯಾನ್ಗೆ 10 ರೂಪಾಯಿ ಕೊಟ್ಬಿಟ್ಟು ಸ್ಟುಡಿಯೋ ಒಳಗಡೆ ಹೋದೆ. ಹೋದರೆ ಸುತ್ತ ಜೂನಿಯರ್ಸ್ ನಿಂತಿದ್ದಾರೆ, ಮಧ್ಯ ರವಿ ಸರು, ಸಾಯಿ ಪ್ರಕಾಶ್ ಸರು, ಅವರ ಅಸಿಸ್ಟೆಂಟ್ಸ್ಗಳು, ಕ್ಯಾಮ್ರಾ ಡಿಪಾರ್ಟ್ಮೆಂಟು, ಮತ್ತು ಎಲ್ಲರೂ ಶೂಟಿಂಗ್ ನಡೀತಿದೆ. ಅದೇ ತಾನೇ ಮಳೆ ಬಂದು ನಿಂತಿದೆ. ಮಳೆ ಬಂದು ನಿಂತ ಮೇಲೆ ಶೂಟ್ ಮಾಡ್ತಾಯಿದ್ದಾರೆ. ಸಾಯಿ ಪ್ರಕಾಶ್ ಸರ್ ನೋಡಿ ಅವಾಗೆಲ್ಲ ರೌಡಿ ಎಮ್ ಎಲ್ ಎ, ಕೊಲ್ಲೂರು ಕಾಳ, ಇಂಥ ಸಿನಿಮಾಗಳು ಮಾಡಿದಂಥ ದೊಡ್ಡ ಡೈರೆಕ್ಟ್ರು. ಅದು ಅಲ್ಲದೆ ನಾನೊಬ್ಬ ಆಟೋ ಡ್ರೈವರು, ನಾನು ಕಾಕಿ ಶರ್ಟು ಪ್ಯಾಂಟ್ ಹಾಕ್ಕೊಂಡಿದ್ದೀನಿ, ಅವರು ಕಾಕಿ ಶರ್ಟ್ ಪ್ಯಾಂಟ್ ಹಾಕ್ಕೊಂಡಿದ್ದಾರೆ. ನನಗೆ ಆಶ್ಚರ್ಯ, ಸಾಯಿ ಪ್ರಕಾಶ್ ಸರ್ ಅವರು ಯೂನಿಫಾರ್ಮ್ ಹಾಕೊಂಡ್ರಲ್ಲ, ನಂತರ ಆಟೋ ಡ್ರೈವರ್ ಥರ ಅನ್ನೋ ಥರ ಫೀಲ್ ಬಂತು. ಸೊ ಆದರೆ ಅದು ಒಂದು ನಾನು ಒಬ್ಬ ಕಾರ್ಮಿಕ ಅನ್ನೋ ಒಂದು ಫೀಲಲ್ಲಿ ಅವ್ರು ಹಾಕ್ಕೊತಾರೆ ಅಂತ ಯಾವುದು ಆರ್ಟಿಕಲ್ ಓದಿದ್ದೆ. ಸೊ ಅವ್ರು ಮಾತಾಡಿಸ್ಬೇಕು ಅಂತ ಜೂನಿಯರ್ಸ್ ಎಲ್ಲ ಇದ್ದರು, ಆದರೂ ನನಗೆ ಗೊತ್ತಿಲ್ಲ. ಒಳಗಡೆ ಹೋದೆ, ಒಳಗಡೆ ಹೋದರೆ ಅಲ್ಲೊಂದು ಒಬ್ಬರು ಬಂದು, ಏಯ್ ಹೋಗ ಆ ಕಡೆ ಅಂತ ತಳ್ಳಿಬಿಟ್ರು. ತಳ್ಳಿದ ತಕ್ಷಣ ಕೆಳಗಡೆ ನೀರು ನಿಂತು ಬಿದ್ದೋಗ್ಬಿಟ್ಟೆ.
ಬಿದ್ದ ತಕ್ಷಣ ಸಾಯಿ ಸರ್ ಬಂದರು ಅವರೆಲ್ಲ ಇರೋರೆಲ್ಲ ನೋಡ್ತಿದ್ರು ಸಾಯಿ ಸರ್ ಬಂದು ಏಯ್ ಯಾಕೋ ಹಂಗ ಮಾಡ್ತೀಯಾ ಅಂತ ಹೇಳಿ ನನ್ನ ಹೇಳಿಸಿ ಕಸ್ಟಮರ್ನ ಕರೆದು ನನಗೆ ಬೇರೆ ಬಟ್ಟೆ ಕೊಡಿಸಿ ಏನಪ್ಪ ಅಂತ ಕೇಳಿದ್ರು ಸರ್ ನಿಮ್ಮ ನೋಡಬೇಕು ಅಂತ ಅನಿಸ್ತು ಸರ್ ಬಟ್ ಒಳಗಡೆ ಶೂಟಿಂಗ್ ನಡೀತಿದೆ ಅಂತ ಬಂದೆ ನೋಡಿದ್ರೆ ನಿಮ್ಮ ನೋಡಿದ ತಕ್ಷಣ ಭಗವಾನ್ ಸಾಯಿಬಾಬುನ್ನೇ ನೋಡ್ದಂಗೆ ಆಯಿತು ಸರ್ ನನ್ನ ಪಾತ್ರ ಮಾಡಬೇಕು ನಾನು ಮಾಡಿಸ್ತೀನಿ ನಿನಗೆ ಅಂತ ಹೇಳಿ ಕಳಿಸಿದ್ರು ಅದಾದಮೇಲೆ 4-5 ವರ್ಷ ಸಿಗಲಿಲ್ಲ ಆಟೋ ಓಡಿಸ್ಕೊಂಡು ಎಲ್ಲೆಲ್ಲಿ ಶೂಟಿಂಗ್ ನಡೀತಿದ್ದೆ ಅಲ್ಲೆಲ್ಲ ಹೋಗ್ತಿದ್ದೆ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ಕೇಳ್ತಿದ್ದೆ ಅವಾಗೆಲ್ಲ ಈ ಮೊಬೈಲ್ ಅದು ಆಪ್ಷನ್ ನಮ್ಮ ಹತ್ರ ಇರಲಿಲ್ಲ ಸೊ ಫೋಟೋ ಕೊಡೋದು ಫೋಟೋ ಕೊಟ್ಟು ಬಂದರೆ ಅವ್ರು ಹೇಳ್ತಿದ್ರು ಹೇಳ್ತಾ ಇರಲಿಲ್ಲ ಅದು ಸೆಕೆಂಡ್ರಿ ಸಿಂಹದ ಮರಿ ಅಂತ ಒಂದು ಸಿನಿಮಾ ರಾಮು ಸಾರದು ಸಿನಿಮಾ ನನ್ನ ಫಸ್ಟ್ ಸಿನಿಮಾ ಆಟೋ ಪಬ್ಲಿಸಿಟಿ ಸೊ ಆ ಸಿನಿಮಾ ನಾನು ಆಟೋ ಪಬ್ಲಿಸಿಟಿ ಅಂದರೆ ಅವ್ರ ಆಫೀಸ್ ಮುಂದೆ ನಾನು ನಿಂತಿದ್ದೆ ಸೊ ಆಫೀಸ್ ಮುಂದೆ ನಿಂತಿದ್ದಾಗ ನನಗೊಂದು ಬಂದು ಚಿಕ್ಕದೊಂದು ಆಟೋಗೆ ಸಿಂಹದ ಮರಿ ಹಣಿಸಿದ್ರು ಅಣಿಸ್ಬಿಟ್ಟು ನೋಡಪ್ಪ ಇದನ್ನು ನಾನು ಒಂದಷ್ಟು ಕೊಡಿ ನಾನು ಅಣಿಸ್ತೀನಿ ನನಗೆ ಸಿನಿಮಾ ಪ್ರೇಮಿ ಅಲ್ವಾ ಕೊಡಿ ಸರ್ ನಾನು ಒಂದಷ್ಟು ಗೊತ್ತಿರೋ ಆಟೋಗೆ ಹಾಕ್ತೀನಿ ಅಂತೇಳಿದ್ರು ಇಲ್ಲ ಮಾ ಜಾಸ್ತಿನೇ ಕೊಡ್ತೀನಿ ತೊಗೊಂಡೋಗು ನಿನ್ಗೆ ಬಂದು ಡೈಲಿ ಬೇಕಾದ್ರೆ ಒಂದು 100-200 ಇಸ್ಕೊಂಡೋಗು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ರಾಮು ಸಾರು ಸೊ ನಾನೇನು ಮಾಡಿದೆ ನನಗೆ 200-300 ರೂಪಾಯಿ ಕೊಡ್ತಾರೆ ಅಂದರೆ ಯಾಕೆ ಮಾಡಬಾರ್ದು ಅಂತೇಳಿ ಆ ಅವಾಗೆಲ್ಲ ಸಿಂಹದ ಮರಿ ಆ ಟೈಮಲ್ಲಿ 18-19 ವರ್ಷ ಹಿಂದೆ ಸಿನಿಮಾದು ಪೋಸ್ಟರ್ ಏನಾದ್ರು ಆಟೋ ಗಣಿಸ್ತೀನಿ ಅಂತ ಅಂದರೆ ಕಿತ್ಕೊಂಡು ಅಣಿಸ್ಕೊತಿದ್ರು ಏಯ್ ಕೊಡಿ ಸರ್ ಅಷ್ಟು ಕ್ರೇಜ್ ಇತ್ತು ಅವಾಗ ಸಿನಿಮಾ ಅಂದರೆ ಸಖತ್ ಕ್ರೇಜ್ ಇತ್ತು ಅಣಿಸ್ಕೊತಿದ್ರು ಅವಾಗ ನನಗೆ ಗೊತ್ತಿರುವಂಗೆ ಸಿಂಹದ ಮರಿ ಸಣ್ಣ ಸಣ್ಣ ಪೋಸ್ಟ್ರು 2.5 ಲಕ್ಷ 3 ಲಕ್ಷ ತರಿಸಿದ್ರು ಒಂದು ಗುಡ್ಡೆ ಹಾಕ್ಬಿಟ್ಟಿದ್ರು ಆಫೀಸಲ್ಲಿ ನಾನು ಈಸ್ಕೊಂಡು ಹೋಗ್ತಿದ್ದೆ ಅಣಿಸ್ತಾ ಇದ್ದೆ ಸೊ ಇದನ್ನು ಯಾಕೆ ಮಾಡಬಾರ್ದು ಕೆಲಸ ಅಂತ ಹೇಳ್ಬಿಟ್ಟು ನಾನು ಅದನ್ನು ಸ್ಟಾರ್ಟ್ ಮಾಡಿಕೊಂಡೆ ನನಗೇನು ಅಂತಂದರೆ ಆಟೋ ಪಬ್ಲಿಸಿಟಿ ಮಾಡಿದ್ರೆ ಆಟೋ ಡ್ರೈವರ್ಗೆ ಏನೋ ಒಂದು ಕೊಡಬೇಕು ಆಟೋ ಪಬ್ಲಿಸಿಟಿ ಆಗುತ್ತೆ ಸಿನಿಮಾ ಪಬ್ಲಿಸಿಟಿ ಆಗುತ್ತೆ ಸೊ ಆಟೋ ಡ್ರೈವರ್ಸೇ ಮೊದಲನೇ ಆಡಿಯನ್ಸು ಸೊ ಒಂದು ಆಟೋಗೆ ಹಾಕಿದ್ರೆ 150 ಕಿಲೋಮೀಟ್ರ್ ಒಂದು ದಿನಕ್ಕೆ ಆಟೋ ಡ್ರೈವರು 150 ಕಿಲೋಮೀಟ್ರ್ ಓಡಾಡಿಸ್ಲೇಬೇಕು 150 ಕಿಲೋಮೀಟ್ರ್ ಓಡಾಡಿಸಿದ್ರೆ ಮಾತ್ರ ಅವತ್ತಿನ ಸಂಪಾದನೆ ಜೀವನ ಮಾಡೋದಕ್ಕಾಗೋದು ಸೊ ಆಟೋ ಒಂದು ಪೋಸ್ಟ್ ಅಣಿಸಿದ್ರೆ ಅದು ಯಾವ ಗಲ್ಲಿಗೆ ಬೇಕಾದ್ರೂ ಹೋಗುತ್ತೆ ಸೊ ಆಟೋ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಅನ್ನಿಸ್ತು ಸೊ ನಾನೇನು ಮಾಡಿದೆ ಯಾವಾಗ ಸಿಂಹದ ಮರಿ ಸೌರ್ಯ ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ನೋ ಆವಾಗಿಂದ ನನಗೆ ಸ್ಟಾರ್ಟ್ ಆಯಿತು ಆಟೋ ಪಬ್ಲಿಸಿಟಿ ಯಾಕೆ ಮಾಡಬಾರ್ದು ಇದನ್ನು ಯಾಕೆ ಅಪ್ರೋಚ್ ಮಾಡಬಾರ್ದು ಅಂತೇಳಿ ಒಂದಷ್ಟು ಪ್ರೊಡ್ಯೂಸರ್ಗಳ ಹತ್ರ ಮೀಟ್ ಮಾಡ್ಕೊಂಡು ಹೋದೆ ಸರ್ ಆಟೋ ಪಬ್ಲಿಸಿಟಿ ಮಾಡ್ತೀನಿ ಸರ್ ಅಂತ ಅಂದ್ಕೊಂಡು ಕೊಡೋದೆ ಸೊ ಅದು ಆ ಕೆಲಸ ಯಾಕೆ ಮಾಡ್ತೆ ಅಂತ ಅಂದರೆ ಆ ಸಿನಿಮಾನ ಪಬ್ಲಿಸಿಟಿನ ನಾನು ಚೆನ್ನಾಗಿ ಮಾಡಿದ್ರೆ ಸೊ ಆ ಟೀಮ್ ನನಗೆ ಪರಿಚಯ ಆಗುತ್ತೆ ನನ್ನ ಕನಸೇನು ಅಂದರೆ ಆರ್ಟಿಸ್ಟ್ ಆಗಬೇಕು ಅಂತ ಸೊ ಆಟೋ ಪಬ್ಲಿಸಿಟಿ ತುಂಬ ಚೆನ್ನಾಗಿ ಮಾಡಿದ್ದಾನೆ ಈ ಹುಡುಗ ಅಂತ ಅಂದರೆ ಅವ್ರ ಹತ್ರ ಅವರು ಡೈರೆಕ್ಟರ್ ಪರಿಚಯ ಇದ್ದಾರೆ ಪ್ರೊಡ್ಯೂಸರ್ ಪರಿಚಯ ಇದ್ದಾರೆ ಕ್ಯಾಮ್ರಾಮನ್ ಪರಿಚಯ ಇದ್ದಾರೆ ನೀವು ಪರಿಚಯ ಆಗಿದರೆ ನಿಮ್ಮಲ್ಲಿ ನೆಕ್ಸ್ಟ್ ಸಿನಿಮಾ ಮಾಡಿದಾಗ ನನಗೆ ಯಾವ್ದಾದ್ರು ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಡ್ತೀರಾ ಅನ್ನೋ ಉದ್ದೇಶ ನನಗಿದೆ ಸರ್ ಹಾಗಾಗಿ ಆಟೋ ಪಬ್ಲಿಸಿಟಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಟೋ ಪಬ್ಲಿಸಿಟಿ ಚೆನ್ನಾಗಿ ಮಾಡ್ಕೊಡ್ತೀನಿ ಸರ್ ಸಿನಿಮಾ ಅಂದರೆ ಪ್ರೀತಿ ಸರ್ ಸಿನಿಮಾ ಅಂದರೆ ನನಗೊಂದು ಜೀವ ಸರ್ ಅದು ಸೊ ನನಗೆ ಒಂದು ಪಾತ್ರ ಕೊಡಿ ಸರ್ ಅಂತೇಳಿ ತುಂಬ ಜನನ ಕೇಳ್ಕೊಂಡು ಅಪ್ರೋಚ್ ಮಾಡ್ಕೊಂಡು ಸೊ ಆಟೋ ಪಬ್ಲಿಸಿಟಿ ಮಾಡಿದ್ರೆ ಅಲ್ಲಿ ಟೀಮ್ ನನಗೆ ಪರಿಚಯ ಆಗುತ್ತೆ ಟೀಮ್ ಪರಿಚಯ ಆಯಿತು ಅಂದರೆ ನೆಕ್ಸ್ಟ್ ಸಿನಿಮಾ ಡೈರೆಕ್ಟರ್ ಮಾಡ್ತಾರೆ ಪ್ರೊಡ್ಯೂಸರ್ ಮಾಡ್ತಾರೆ ಆ ಸಿನಿಮಾದಲ್ಲಿ ಏನೋ ಕ್ಯಾರೆಕ್ಟರ್ ಮಾಡ್ಬೋದು ಅನ್ನೋ ಇಂಟೆನ್ಷನ್ನಿಂದ ಆಟೋ ಪಬ್ಲಿಸಿಟಿ ನಾನು ಸ್ಟಾರ್ಟ್ ಮಾಡಿಕೊಂಡೆ ನನ್ನ ಮೊದಲನೇ ಸಿನಿಮಾ ಬಂದು ಒಡಿ ಮಗ ಸಿನಿಮಾ ಶಿವಣ್ಣ ಅವ್ರ ಜೊತೆ ಅಂದರೆ ಅದೊಂದು ಸೀನಲ್ಲಿ ಶಿವಣ್ಣ ಓಡಿಸ್ಕೊಂಬರ್ತಾ ಇರ್ತಾರೆ ಆವಾಗ ಟೀ ಹಿಡ್ಕೊಂಬರ್ತಾ ಇರ್ತೀನಿ ಅದೊಂದು ಕ್ಯಾರೆಕ್ಟರ್ ಸೊ ಆ ಕ್ಯಾರೆಕ್ಟರ್ ಮಾಡುವಾಗ ಆ ಸಿನಿಮಾ ಕೋ ಡೈರೆಕ್ಟರ್ ಬಂದು ಅರುಣ್ ಕುಮಾರ್ ಅಂತ ಕೆ ಸಿ ಅರುಣ್ ಕುಮಾರ್ ಅಂತ ನನ್ನ ಕ್ಲಾಸ್ಮೇಟ್ ಸೊ ಒಡಿ ಮಗ ಸಿನಿಮಾ ಎಲ್ಲಿ ಶೂಟಿಂಗ್ ನಡೀತಿದೆ ಅಂದ್ಕೊಂಡು ನಾನು ಅದನ್ನು ಸರ್ಚ್ ಮಾಡಿದೆ ಸರ್ಚ್ ಮಾಡಿದಾಗ ಕಂಠೀರವ ಸ್ಟುಡಿಯೋದಲ್ಲಿ ನಡೀತಿತ್ತು ಸೊ ಅಲ್ಲಿ ಕೆ ಸಿ ಅರುಣ್ ಕುಮಾರ್ ನಮ್ಮ ಫ್ರೆಂಡ್ ಇರ್ತಾನೆ ಅಂತ ಹೋದೆ ಬಟ್ ಅವರು ಆ ಟೀಮಿಂದ ಹೊರಗಡೆ ಹೋಗಿದ್ರು ಬೇರೆ ಸಿನಿಮಾ ಮಾಡ್ತೀನಿ ಅಂತ ಹೊರಗಡೆ ಹೋಗ್ಬಿಟ್ಟಿದ್ರಂತೆ ಸೊ ನಾನಲ್ಲಿ ಇನ್ನೊಬ್ಬರು ಯಾರೋ ಒಬ್ಬರು ಕೋ ಡೈರೆಕ್ಟರ್ ಹತ್ರ ಮೀಟ್ ಮಾಡಿದೆ ಮೀಟ್ ಮಾಡಿ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಅಂತ ನಮ್ಮ ಜೂನಿಯರ್ ಆರ್ಟಿಸ್ಟ್ ಥರ ಕ್ಯಾರೆಕ್ಟರ್ ಕೊಟ್ಟರು ಸೊ ಸಣ್ಣ ಕ್ಯಾರೆಕ್ಟರ್ ಮಾಡಿದೆ ಆ ಕ್ಯಾರೆಕ್ಟರ್ ಆದಮೇಲೆ ಕೆ ಸಿ ಅರುಣ್ ಕುಮಾರ್ ಅನ್ನೋ ನನ್ನ ಫ್ರೆಂಡನ್ನು ಹುಡ್ಕೊಂಡು ಸುಮಾರು ಒಂದು 6-7 ತಿಂಗಳು ಅಲ್ಲದೆ ಯಾಕೆಂದರೆ ಅವರು ಶಾಸ್ತ್ರಿ ಗೂಳಿ ಈ ಥರ ಸಿನಿಮಾಗಳೆಲ್ಲ ಕೋ ಡೈರೆಕ್ಟರ್ ಆಗಿದ್ದರು ಸೊ ಅವ್ರು ನೆಕ್ಸ್ಟ್ ಸಿನಿಮಾ ಫ್ಯೂಚರ್ ಸಿನಿಮಾ ಮಾಡ್ತಾಯಿದ್ದಾರೆ ಅಂತ ನನಗೆ ಗೊತ್ತಾದಾಗ ನನ್ನ ಫ್ರೆಂಡು ನನ್ನ ಕ್ಲಾಸ್ಮೇಟನ್ನು ನಾನು ಹೋಗಿ ರೀಚ್ ಆದರೆ ಅವ್ರ ಕಡೆಯಿಂದ ನಾನು ಏನಾದರೂ ಸಿನಿಮಾದಲ್ಲಿ ಏನೋ ಮಾಡ್ಬೋದು ಅಂತ ಅಂದ್ಕೊಂಡು ಅವನೊಂದಷ್ಟು ಸರ್ಚ್ ಮಾಡಿದೆ ಸರ್ಚ್ ಮಾಡತಕ್ಕಾಗಿ ಸಿಕ್ಕಿದ್ರು ಸಿಕ್ಕಿದ ಮೇಲೆ ಅವ್ರು ಸಿನಿಮಾ ಮಾಡಲೇ ಇಲ್ಲ ಇವತ್ತುವರೆಗೂ ಮಾಡಲಿಲ್ಲ ಅವರು ಇನ್ನೂ ಜರ್ನಿ ಸಿನಿಮಾ ಮಾಡೋ ಜರ್ನಿಲೇ ಇದ್ದಾರೆ ಸೊ ಇದಾದಮೇಲೆ ಏನು ಮಾಡಬೇಕು ಅಂತ ಅಂದ್ಕೊಂಡು ಆಟೋ ಓಡಿಸ್ಕೊಂಡೆ ಹಂಗೆ ಇದ್ದೆ ಒಂದು ಸಣ್ಣ ಪುಟ್ಟ ಸಿನಿಮಾಗಳು ಬರ್ತಿತ್ತು ಒಂದಷ್ಟು ಸೀರಿಯಲ್ಗಳು ಮನೆಯೊಂದು 3 ಬಾಗಿಲು 4 ತಂತಿ ಒಂದಷ್ಟು ಸೀರಿಯಲ್ಗಳು ಮಾಡ್ತಾ ಇದ್ದೆ ಪರಿಚಯ ಮಾಡಿಕೊಂಡು ಅದಾದಮೇಲೆ ಏನು ಮಾಡಬೇಕು ಅಂತ ಅಂದಾಗ ನನಗೆ ಸಿಕ್ಕಿದ್ದೆ ಮಳವಳ್ಳಿ ಸಾಯಿ ಕೃಷ್ಣ ಅವರು ಮಳವಳ್ಳಿ ಸಾಯಿ ಕೃಷ್ಣ ಅವ್ರಿಗಿಂತ ಮುಂಚೆ ಶ್ರೀಹರ್ಷ ಅಂತ ಒಬ್ಬ ವ್ಯಕ್ತಿ ಸಿಕ್ಕಿದ್ರು ಅವರು ಚಿತ್ರದುರ್ಗದವರು ಶ್ರೀಹರ್ಷ ಅಂತ ಶಶಾಂಕ್ ಅವರ ಹತ್ರ ಕೋ ಡೈರೆಕ್ಟರ್ ಕೆಲಸ ಮಾಡ್ತಾರೆ ನೀವು ಆರ್ಟಿಸ್ಟ್ ಆಗಬೇಕು ಅಂದರೆ ಒಂದು ಕೆಲಸ ಮಾಡಿ ಸುಮ್ಮನೆ ಯಾರು ನಿಮ್ಮ ಕ್ಯಾರೆಕ್ಟರ್ ಕೊಡಲ್ಲ ಆಮೇಲೆ ನೀವು ಎಲ್ಲೋ ಫೋಟೋ ಕೊಟ್ಟು ಹೋದ್ರೆ ಬಿಸಾಕ್ಬಿಡ್ತಾರೆ ನಿಮ್ಮಂಥವ್ರು 1000 ಜನ ಬರ್ತಾರೆ ಮಳವಳ್ಳಿ ಸಾಯಿ ಕೃಷ್ಣ ಅಂತಿದಾರಲ್ಲ ಅವರು ನಿಮ್ಮೂರವರೇ ನಿಮ್ಮದು ಮಳವಳ್ಳಿ ತಾಲೂಕಲ್ವಾ ನೀವು ಹೋಗಿ ಮಳವಳ್ಳಿ ಸಾಯಿ ಕೃಷ್ಣ ಅವ್ರನ್ನ ಮೀಟ್ ಮಾಡಿದ್ರೆ
ನಿಮಗೆ ಕ್ಯಾರೆಕ್ಟರ್ ಸಿಗುತ್ತೆ ಅವರು ಪರಿಚಯ ಇದ್ದಾರೆ ಕಲರ್ಸ್ ಅಂತ ಸಿನಿಮಾ ಕಲರ್ಸ್ ಅಂತ ಸಿನಿಮಾ ಮಾಡಿದ್ದಾರೆ ಆಮೇಲೆ ಜೋಗೆ ಒಂದಷ್ಟು ಪೀಕಲ್ಲಿ ಇದ್ದರು ಸೊ ನಾನು ಮಳವಳ್ಳಿ ಸಾಯಿ ಕೃಷ್ಣವರನ್ನ ಹುಡುಕೊಂಡು ಓದೆ ಜರ್ನಿ ಪ್ರಕಾಶ್ ನಗರ ಎಲ್ಲೋ ಇದ್ದರು ಅವ್ರ ಪರಿಚಯ ಆಯಿತು ಮಾತಾಡಿದೆ ಮಾತಾಡಿಕೊಂಡು ಹಂಗೆ ಪರಿಚಯ ಮಾಡಿಕೊಂಡೆ ಅವ್ರು ನನಗೆ ಎಲ್ಲರೂ ಹೋಗಬೇಕು ಅಂತಂದರೆ ಆಟೋಗೆ ಫೋನ್ ಮಾಡ್ತಿದ್ರು ಅವರಲ್ಲಿ ಒಂದಷ್ಟು ಅವರು ಬೆಳಗ್ಗೆ ಎದ್ದು ಏನು ಕೆಲಸ ಮಾಡ್ತಂದರೆ ಸಿನಿಮಾನ ಕೆಲಸ ಮಾಡೋದು ಅವರು ಪ್ರತಿದಿನ ಎಲ್ಲ ಒಂದು ಯಾವುದೋ ಆಫೀಸ್ಗೆ ಹೋಗೋರು ಡೈಲಾಗ್ ಬರೆಯೋಕ್ಕೆ ಅಲ್ಲಿ ಯಾರೋ ಪರಿಚಯ ಆಗ್ತಿದ್ರು ಈ ಥರ ಜರ್ನಿ ಸ್ಟಾರ್ಟ್ ಆಯಿತು ಅವ್ರ ಜೊತೆ ಹೋಗಿ ಎಲ್ಲೆಲ್ಲಂದರೆ ಒಂದಷ್ಟು ಜನ ಡೈರೆಕ್ಟ್ರ್ಗಳು ಪ್ರೊಡ್ಯೂಸರ್ಗಳು ಪರಿಚಯ ಮಾಡ್ಕೊತಿದ್ದೆ ಆದಮೇಲೆ ನನಗೆ ವಿನಾಯಕ ಗೆಳೆಯರ ಬಳಗ ಅಂತ ಒಂದು ಸಿನಿಮಾ ನಾಗೇಂದ್ರ ಪ್ರಸಾದ್ ಸರ್ ಮಾಡ್ತಾಯಿದ್ರು ಸೊ ಆ ಸಿನಿಮಾದಲ್ಲಿ ಮಾಡಬೇಕು ಅಂತ ಹೋದೆ ನನಗೆ ಒಂದು ಮಳವಳ್ಳಿ ಹತ್ರ ಯಾವುದೋ ಒಂದು ಊರು ಕರೆಸಿದ್ರು ಸೊ ಕ್ಯಾರೆಕ್ಟ್ರು ಅಲ್ಲಿ ಫಿಕ್ಸ್ ಆಗಿಲ್ಲ ಸೊ ಅದಾದ ಮೇಲೆ ಅದು ಆಟೋ ಪಬ್ಲಿಸಿಟಿ ನನಗೆ ಕೊಟ್ಟರು ನನಗೆ ಅವ್ರ ಕಡೆಯಿಂದ ತುಂಬ ಉಪಯೋಗ ಆಗಿದೆ ಉಪಯೋಗ ಅನ್ನೋದಕ್ಕಿಂತ ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ನಾಗೇಂದ್ರ ಪ್ರಸಾದ್ ಅವ್ರು ನನಗೆ ಕೊಡ್ತಾರೆ ಸೊ ಹಂಗಾಗಿ ನಮಗೆ ಈ ನನ್ನ ಸಿನಿ ಜರ್ನಿಲಿ ಶ್ರೀಹರ್ಷ ಅವರು ಮಳವಳ್ಳಿ ಸಾಯಿ ಕೃಷ್ಣವರು ಮತ್ತು ನಮ್ಮ ನಾಗೇಂದ್ರ ಪ್ರಸಾದ್ ಗುರುಗಳು ಮಹೇಶ್ ಬಾಬು ಸರ್ರು ನಮ್ಮ ಎನ್ ಎಸ್ ಅವರು ನಮ್ಮ ಶ್ರೀಹರ್ಷ ಅವರು ಆಮೇಲೆ ತುಂಬ ಜನ ಇದ್ದಾರೆ ತುಂಬ ಜನ ನನಗೆ ಆ ಸಿನಿ ಜರ್ನಿಗೆ ನೋಡು ಇಲ್ಲಿ ಸಿನಿಮಾ ಮಾಡ್ತಾಯಿದ್ದಾರೆ ಇಲ್ಲಿ ಕತೆ ಮಾಡ್ತಿದ್ದಾರೆ ಇಲ್ಲಿ ಹೋದ್ರೆ ಆಫೀಸ್ ಹಾಕಿದ್ದಾರೆ ಇಲ್ಲಿ ಹೋದ್ರೆ ನಿನಗೊಂದು ಕ್ಯಾರೆಕ್ಟರ್ ಫಿಕ್ಸ್ ಆಗುತ್ತೆ ಅಂಥೇಳಿ ತುಂಬ ಒಂದಷ್ಟು ಲಿಂಕ್ಗಳನ್ನ ಕೊಟ್ಟರು ನಮ್ಮ ಸಿದ್ಧಾರ್ಥ ಇರ್ಬೋದು ಈಶ್ವರ್ ಬಾಳೆಗುಂದಿಯವರು ಇರ್ಬೋದು ಲಕ್ಕಿ ಶಂಕರ್ ಸರ್ ಇರ್ಬೋದು ತುಂಬ ಜನಕ್ಕೆ ರೀಚ್ ಆದರೆ ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ಇವತ್ತು ಒಂದೊಂದು ಕ್ಯಾರೆಕ್ಟರ್ಗಳನ್ನ ಕೊಟ್ಕೊಂಡ್ಬರ್ತಿದ್ದಾರೆ ಒಂದಷ್ಟು ಜನ ನನಗೆ ಮೇಲ್ಕೆತ್ತಿ ನನ್ನನ್ನು ಈ ಸಿನಿಮಾದಲ್ಲಿ ಇರೋದಕ್ಕೆ ಒಂದು ದಾರಿನ ತೋರಿಸ್ಕೊಟ್ಟಿದ್ದಾರೆ ನನಗೆ ಈಗ ಸಿನಿಮಾಗೆ ಬರಬೇಕು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಇನ್ಸ್ಪೈರ್ ಬಂದು ವಿಷ್ಣು ಸರ್ ಒಂಥರ ಕಾಡ್ತಾಯಿದ್ರು ಅವರು ಆವಾಗಲೇ ನಾನು ವಿಷ್ಣು ಸರ್ ಥರ ಬಳೆ ಎಲ್ಲ ಹಾಕ್ಕೊತಿದ್ದೆ ಸ್ಟೈಲೆಲ್ಲ ಮಾಡ್ತಿದ್ದೆ ಈ ಥರ ಎಲ್ಲ ಮಾಡ್ತಿದ್ದೆ ಆ ಥರ ಏನೋ ಒಂದಷ್ಟು ಕ್ಯಾರೆಕ್ಟರ್ಗಳು ನನ್ನಲ್ಲಿ ಉಟ್ಕೊಳ್ತಾ ಇತ್ತು ಅವ್ರ ಸಿನಿಮಾ ಇದುವರೆಗೂ ಯಾವುದು ನಾನು ಮಿಸ್ಸೇ ಇಲ್ಲ ಅಷ್ಟು ಸಿನಿಮಾಗಳು ನೋಡಿದ್ದೀನಿ ನನಗೆ ವಿಷ್ಣು ಸಾರಿಂದ ನನ್ನ ಸಿನಿಮಾದಾಗ ಹೋದರೆ ವಿಷ್ಣು ಸಾರ್ ಜೊತೆ ಏನೋ ಒಂದು ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಥರ ತುಂಬ ತುಂಬ ಕನಸಿತ್ತು ಬೆಂಗಳೂರಿಗೆ ಬಂದಮೇಲೆ ಎಲ್ಲರಂತಲ್ಲ ನನ್ನ ಗಂಡ ಸಿನಿಮಾದಲ್ಲಿ ಪ್ರೇಮ್ ಅವ್ರದ್ದು ಮನೆ ಇರುತ್ತಲ್ಲ ಆ ಮನೆಯಲ್ಲಿ ವಾಚ್ಮ್ಯಾನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ವಿಷ್ಣು ಸರ್ ಬರ್ತಾರೆ ಆವಾಗ ಬಾಗಿಲು ತೆಗೆಯೋದು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಆವಾಗ ನನಗೆ ಸಖತ್ ಖುಷಿಯಾಯಿತು ವಿಷ್ಣು ಸರ್ ಜೊತೆ ಆ್ಯಕ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬೆಂಗಳೂರಿಗೆ ಬಂದ ಟೈಮಲ್ಲೇ ಟಕ್ ಅಂತ ಅದೊಂದು ಪಾತ್ರ ಸಿಕ್ತು ನನಗೆ ಅದು ಪಾತ್ರ ಅನ್ಎಕ್ಸ್ಪೆಕ್ಟೆಡಾಗಿ ಸಿಕ್ಕಿದ್ದದು ಅದು ಆ ಸಿನಿಮಾ ಕೋ ಡೈರೆಕ್ಟರ್ನ ಕರ್ಕೊಂಬಂದೆ ಕರ್ಕೊಂಬಂದ ತಕ್ಷಣ ಅವ್ರ ಹತ್ರ ಹೇಳ್ಕೊಂಡೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಸರ್ ಅಂತ ಅಂದ ತಕ್ಷಣ ಏ ಬನ್ನಿರಿ ಅಂತ ಕರ್ಕೊಂಬಿಟ್ಟು ವಾಚ್ಮ್ಯಾನಲ್ಲಿ ಏನೂ ಇಲ್ಲ ನಂದು ಗೇಟ್ ತೆಗಿತೀನಿ ಒಳಗಡೆ ಬರ್ತಾರೆ ಉಮಾಶ್ರೀ ಅವರು ಮತ್ತು ವಿಷ್ಣು ಸರ್ ಒಳಗಡೆ ಬರ್ತಾರೆ ಸೊ ನನಗೆ ಆವಾಗ ಆ ಸಿನಿಮಾದಲ್ಲಿ ಯಾವಾಗ ಮಾಡಿದೆ ಓ ನಾನು ಮಾಡ್ಬೋದು ಮುಂದಕ್ಕೇನೋ ಸಿನಿಮಾದಲ್ಲಿ ಏನೋ ಅಚೀವ್ ಮಾಡ್ಬೋದು ನನಗೆ ಒಂದು ದಾರಿ ಇದೆ ಅಂತ ನನಗನ್ನಿಸ್ತು ನನಗೆ ಇನ್ಸ್ಪೈರ್ ಬಂದು ವಿಷ್ಣು ಸರು ಅದಾದಮೇಲೆ ಆಟೋ ಡ್ರೈವರ್ ಆದೆ ಆಟೋ ಡ್ರೈವರ್ ಆದಮೇಲೆ ವಿಷ್ಣು ಸರ್ ಜೊತೆ ಶಂಕರಣ್ಣನ್ನು ನನ್ನ ಮನಸ್ಸಲ್ಲಿ ಇಟ್ಕೊಂಡು ಶಂಕರಣ್ಣನ ಥರ ಏನಾರು ಮಾಡ್ಬೋದಾ ಅಂದರೆ ನಾನು ಆಟೋ ಓಡಿಸಾಗಲೆಲ್ಲ ಶಂಕರಣ್ಣನ ಸ್ಮರಣೆ ಮಾಡ್ತಿದ್ವಿ ಯಾಕೆಂದರೆ ಇವತ್ತು ನವಂಬರ್ 9ನೇ ತಾರೀಕು ಬಂತು ಅಂದರೆ ಪ್ರತಿ 9ನೇ ತಾರೀಕು ಆಟೋ ಡ್ರೈವರ್ಸ್ಗೆ ಅಂತಂದರೆ ಕನ್ನಡ ರಾಜ್ಯೋತ್ಸವ ನವಂಬರ್ 1ನೇ ತಾರೀಕಿಂದ 31ನೇ ತಾರೀಕುವರೆಗೂ ಇರುತ್ತೆ ಆದರೂ 9ನೇ ತಾರೀಕೇ ನಾವು ಆಟೋ ಡ್ರೈವರ್ ಆಯ್ಕೆ ಮಾಡ್ಕೊತೀವಿ ನಿಮ್ಗೆ ಗೊತ್ತಿರುತ್ತೆ ನಿಮಗೆ ಸುಮಾರು ಆಟೋ ಸ್ಟ್ಯಾಂಡ್ಗಳಲ್ಲಿ ಕನ್ನಡ ರಾಜ್ಯೋತ್ಸವ ಯಾವಾಗ ಮಾಡ್ತೀವಿ ಅಂತಂದರೆ 9ನೇ ತಾರೀಕು ಮಾಡ್ತೀವಿ ಯಾಕೆಂದರೆ ಅದು ಎರಡು ಹಬ್ಬ ಒಂದು ಕನ್ನಡ ರಾಜ್ಯೋತ್ಸವ ಇನ್ನೊಂದು ಶಂಕರಣ್ಣನ ಹುಟ್ಟುಹಬ್ಬ ಶಂಕರಣ್ಣನ ಹುಟ್ಟುಹಬ್ಬ ಅಂದರೆ ನಮಗೆಲ್ಲ ದೊಡ್ಡ ಹಬ್ಬ ಸೊ ನಮಗೆ ಶಂಕರಣ್ಣನ ಇನ್ಸ್ಪೈರು ಇವತ್ತು ನಾನೊಂದು 10-12 ವರ್ಷದಿಂದ ಶಂಕರಣ್ಣನ ಹುಟ್ಟುಹಬ್ಬನ ಮಾಡ್ಕೊಂಬರ್ತಾ ಇದ್ದೀವಿ ನವಂಬರ್ 9ನೇ ತಾರೀಕು ಸಿನಿದಿನಿ ಕ್ರಿಯೇಷನ್ ಅನ್ನೋ ಒಬ್ಬರು ದಿನೇಶ್ ಅಂತಿದ್ದಾರೆ ಅವರು ಮತ್ತು ನಾವು ನಮ್ಮ ಪಂಗಡ ಒಂದಷ್ಟು ಟೀಮ್ ಇದೆ ಆ ಟೀಮೆಲ್ಲ ಸೇರಿಕೊಂಡು ನವಂಬರ್ 9ನೇ ತಾರೀಕು ಒಂದಷ್ಟು ಜನ ಆಟೋ ಡ್ರೈವರ್ನ ಸೇರಿಸಿ ಒಂದು ದೊಡ್ಡ ಒಂದು ಫಂಕ್ಷನ್ ಮಾಡ್ತೀವಿ ಆ ಫಂಕ್ಷನಲ್ಲಿ ಶಂಕರಣ್ಣನ ಸ್ಮರಣೆ ಮಾಡಿಕೊಂಡು ಅವ್ರು ನಡೆದು ಬಂದು ಹಾದಿನ ನಾವು ಸ್ಮರಣೆ ಮಾಡಿಕೊಂಡು ಜೊತೆಗೆ ಒಂದಷ್ಟು ಜನ ಆಟೋ ಡ್ರೈವರ್ಗೆ ನಾವು ಏನು ಮಾಡ್ಬೋದು ಶಂಕರಣ್ಣನ ಹೆಸರು ಹೇಳ್ಕೊಂಡು ಅಂತ ಹೇಳ್ಕೊಂಡು ಆಟೋ ಡ್ರೈವರ್ಸ್ ಮಕ್ಕಳಿಗೆ ಬುಕ್ ಕೊಡೋದಿರ್ಬೋದು ಹ್ಯಾಂಡಿಕ್ಯಾಫ್ಟ್ಗಳಿಗೆ ಆಟೋ ಕೊಡೋದಿರ್ಬೋದು ಈ ಥರ ಎಲ್ಲ ಸುಮಾರು ಪ್ರತಿ ವರ್ಷ ನಾವು ಶಂಕರಣ್ಣನ ಹುಟ್ಟಿದಹಬ್ಬದ ದಿನ ಒಬ್ಬ ಹ್ಯಾಂಡಿಕ್ಯಾಫ್ಟ್ಗೆ ಆಟೋ ಕೊಟ್ಟೇ ಕೊಡ್ತೀವಿ ಸೊ 12 ವರ್ಷದಿಂದ 12 ಆಟೋಗಳನ್ನ ಕೊಟ್ಟಿದ್ದೀವಿ ಈ ಕೋವಿಡ್ ಟೈಮಿಗೆ ಕೊಟ್ಟಿಲ್ಲ ನಟನೆ ಮಾಡೋದ್ರಲ್ಲಿ ವಿಷ್ಣು ಸರ್ ಇನ್ಸ್ಪೈರು ಆ ಆಟೋಗೆ ಬಂದಮೇಲೆ ಶಂಕರಣ್ಣನ ಇನ್ಸ್ಪೈರು ಇವತ್ತು ನಾವು ಆಟೋ ಡ್ರೈವರು ಯಾರೇ ಹೊಸ ಆಟೋ ತೊಗೊಳ್ಳಿ ಶಂಕರಣ್ಣನ ಫೋಟೋ ಹಾಕಿ ಹಾಕ್ತೀವಿ ಯಾಕೆಂದರೆ ಅವರು ನಮಗೆ ಬ್ರಾಂಡ್ ಅಂಬಾಸಿಡ್ರು ಹಾಗಾಗಿ ನನ್ನ ಸಿನಿಮಾ ಜರ್ನಿಗೆ ನನಗೆ ಇವರಿಬ್ಬರು ಶಂಕರಣ್ಣ ಮತ್ತು ವಿಷ್ಣು ಸರ್ ನನ್ನ ಗಾಡ್ ಫಾದರ್ಸು